Too much time. Okay, baby. Patience idare. Sanje siktine. Ha, madana, madana. Namaste, doctor. Oh, hi. Banni kutkoli. Thank you. Aishwarya ala? Ha. Mathe hegidira? Chanagidini. ಹೆಸರು ತಕ್ಕನಾಗೆ ಇದ್ದೀರಾ, ಆದರೆ ಹೈಟ್ ಕಡಿಮೆ. ಡಾಕ್ಟರ್, ನಾನೆಷ್ಟು ಹೈಟ್ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಏನು ಕಿತ್ತು ದಬ್ಬಾಕಿದ್ದೀನಿ ಅನ್ನೋದು ಮುಖ್ಯ. ನೀನೇನು ಕಿತ್ತು ದಬ್ಬಾಕಿಲ್ಲ ಅಂತ ತಾನೇ ಮೈಲ್ ಬಂದಿರೋದು. ಮತ್ತೆ ಅವ್ರು ಹೇಗೆ, ಐ ಮೀನ್ ನಿಮ್ಮ ಹಸ್ಬೆಂಡ್ ಹೇಗೆ, ಹೇಗೆ ನೋಡ್ಕೋತಾರೆ? ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಾರೆ. ಅಡುಗೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಮನೆನೂ ಅಷ್ಟೇ ಕ್ಲೀನಾಗಿ ಇಟ್ಕೋತಾರೆ. ನಮ್ಮ ಮನೆಯವರು ಕೆಲ್ಸದವಳನ್ನ ಇಟ್ಕೊಂಡಿದ್ದಾರೆ ಮನೆ ಕ್ಲೀನ್ ಮಾಡೋಕ್ಕೆ. ಹಾಗೆ ನಾನು ಒಂದು ಹುಡುಗನ ಇಟ್ಕೊಂಡಿದ್ದೀನಿ ಕಾರ್ ಕ್ಲೀನ್ ಮಾಡೋಕ್ಕೆ. ಬಟ್ ಯು ಆರ್ ಸೋ ಲಕ್ಕಿ. ಅಯ್ಯೋ, ಏನು ಲಕ್ಕಿನೋ ಏನೋ. ಯಾಕೆ? ಹಗ್ಲೇನೋ ಓಕೆ, ಆದರೆ ರಾತ್ರಿ ಮಾತ್ರ. ಏನು ರಾತ್ರಿ? ಒಂಥರ ಹಿಂಸೆ, ಸೊಳ್ಳೆಗಿಂತ ಜಾಸ್ತಿ ಟಾರ್ಚರ್ ಕೊಡ್ತಾರೆ. ಒಂಥರ ಹಿಂಸೆ ಅಂದರೆ ಯಾವ ಥರ ಟಾರ್ಚರು? ನೋಡಿ ಮೇಡಮ್, ನಮ್ಮ ಮನೆಯಲ್ಲಿ ಒಂದು ಸೋಫಾ ಇದೆ, ಅದನ್ನು ಅವರೇ ಆಸೆ ಪಟ್ಟು ಆಫರಲ್ಲಿ ತೊಗೊಂಡ್ರು. ಅದ್ರ ಮೇಲೆ ಸುಮ್ಮನೆ ಹೋಗಿ ಮಲ್ಕೋಬೇಕು ತಾನೆ? ನನಗೆ ಅಂತ ಇರೋದು ಒಂದೇ ಒಂದು ಡಬಲ್ ಕಾಟ್ ಮಂಚ, ಅದ್ರ ಮೇಲೆ ಬಂದು ಮಲಗ್ತೀನಿ ಅಂತಾರೆ, ಬೇಜಾರಾಗಲ್ವಾ? ಅಲ್ಲಮ್ಮ, ನಿನ್ನ ಪಕ್ಕ ನಿನ್ನ ಗಂಡ ಡಬಲ್ ಕಾಟಲ್ಲಿ ಮಲಗಿದ್ರೆ ಬೇಜಾರ? ಹ್ಞೂ, ಮತ್ತೆ ರಾತ್ರಿ ಮಲಗಿದಾಗ ನಾನು ದಿಂಬು ಮೇಲಿರ್ತೀನಿ, ಎದ್ದಾಗ ದಿಂಬು ನನ್ನ ಮೇಲಿರುತ್ತೆ, ನಾನು ಹೆಂಗೆಂಗೋ ಒದ್ದಾಡ್ತೀನಿ. ಅಷ್ಟು ಚಿಕ್ಕ ಜಾಗದಲ್ಲಿ ಇಬ್ಬರು ಹೆಂಗೆ ಒದ್ದಾಡೋಕ್ಕಾಗುತ್ತೆ? ಹೋಗಲಿ ಬಿಡು. ಮದುವೆ ಆದಮೇಲೆ ನಿಮ್ಮಮ್ಮ ಅಥವಾ ಅಜ್ಜಿ ಏನೂ ಹೇಳ್ಕೊಡ್ಲಿಲ್ವಾ? ಅದೇ ಗಂಡನ ಜೊತೆ ಹೇಗಿರಬೇಕು ಅಂತ ಏನೂ ಹೇಳ್ಕೊಡ್ಲಿಲ್ವಾ? ಹ್ಞೂ, ನಮ್ಮಮ್ಮ ನಮ್ಮ ಅಜ್ಜಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಟ್ಟಿದ್ದಾರೆ. ಹಗಲಾದರೆ ಅಡುಗೆ ಮನೆಗೆ ಹೋಗಬೇಡ, ರಾತ್ರಿ ಆದರೆ ಗಂಡನ ಜೊತೆ ಮಲ್ಕೋಬೇಡ ಅಂತ. ಹ್ಞೂ, ಅರ್ಥ ಆಯಿತು. ಇದು ನಿನ್ನ ಪ್ರಾಬ್ಲಮ್ ಅಲ್ಲ. ಇವಾಗ ನಿಮಗೆ ಅರ್ಥ ಆಯ್ತಾ ಇದು ನನ್ನ ಪ್ರಾಬ್ಲಮ್ ಅಲ್ಲ, ನನ್ನ ಗಂಡನ ಪ್ರಾಬ್ಲಮ್ ಅಂತ? ಅದು ಸರಿ, ನೀನೊಬ್ಳೆ ಮಲ್ಕೊತೀಯಲ್ಲ, ನಿದ್ದೆ ಬರುತ್ತಾ? ನಾನು ಒಬ್ಳೆ ಮಲ್ಕಿದ್ರೇ ನಿದ್ದೆ ಬರೋದು. ನನ್ನ ಗಂಡ ಕರೆಕ್ಟಾಗಿ 9 ಗಂಟೆಗೆ ಅಡುಗೆ ರೆಡಿ ಮಾಡಿ ಇಟ್ಬಿಡ್ತಾರೆ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದು 9:30ಗೆ ವಿದ್ಯೆ ವಿರಹ ಸೀರಿಯಲ್ ಬರುತ್ತೆ, ಅದರಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಿಂತು ಕೊಡ್ತಾರಲ್ಲ, ಅದನ್ನು ಮಿಸ್ ಮಾಡಲ್ಲ. ನೋಡ್ಬಿಟ್ಟು ಹಾಲು ಕುಡಿದು ಮಲ್ಕೊಂಬಿಡ್ತೀನಿ. ಬೆಳಗ್ಗೆ ಇವರೇ ಬಂದು ಗುಡ್ ಮಾರ್ನಿಂಗ್ ಚಿನ್ನು ಅಂತ ಎದ್ದೇಳಿಸಿ ಬೆಡ್ ಕಾಫಿ ಕೊಟ್ಟಾಗಲೇ ಎದ್ದೇಳೋದು. ಅಲ್ಲ, ಒಬ್ಳೆ ಮಲಗಿರುವಾಗ ಮಧ್ಯ ಎಚ್ಚರಿಕೆ ಆಗತ್ತಲ್ಲ, ಅವಾಗೇನಾದರೂ ಬೇಕು ಅನ್ಸುತ್ತಾ? ಏನಾದರೂ ಬಯಕೆ ಆಗತ್ತಾ? ಆಗತ್ತೆ. ಏನಾಗತ್ತೆ? ಕಮ್ ಆನ್ ಟೆಲ್ ಮೀ. ಏನಾದರೂ ತಿನ್ನಬೇಕು ಅನ್ಸುತ್ತೆ. ಏನು ತಿನ್ಬೇಕು ಅನ್ಸುತ್ತಮ್ಮ? ನನಗೆ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ಪಾವ್ ಬಜ್ಜಿ, ಚಿರ್ಮುರಿ ಎಲ್ಲ ತಿನ್ನಬೇಕು ಅನ್ಸುತ್ತೆ. ಆದರೆ ಆ ಟೈಮಲ್ಲಿ ಯಾವ ಅಂಗಡಿನೂ ತೆಗ್ದಿರಲ್ವಲ್ಲ, ಇವ್ರು ಬೇರೆ ಮಲಗಿಬಿಟ್ಟಿರ್ತಾರೆ, ಅದಕ್ಕೆ ತಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಹಾಂ, ಆಮೇಲೆ 4 ಗಂಟೆಗೆ ಒಂದ್ಸಲ ಎಚ್ಚರಿಕೆ ಆಗುತ್ತೆ. ಆಗುತ್ತಾ? ಏನು ಮಾಡ್ಬೇಕು ಅನ್ಸುತ್ತಾಗ? ಸುಸ್ಸಿಗೆ ಹೋಗಿ ಬಂದು ಮಲ್ಕೊಂಬಿಡ್ತೀನಿ. ಹೋಗಲಿ ಬಿಡು. ಈ ಮೊಬೈಲಲ್ಲಿ, ಟಿ ವಿಲಿ, ಸಿನಿಮಾ ನೋಡುವಾಗ ಈ ಹೀರೋ ಹೀರೋಯಿಂದು ರೊಮ್ಯಾಂಟಿಕ್ ಸೀನು, ರೊಮ್ಯಾಂಟಿಕ್ ಡ್ಯಾನ್ಸ್ ಎಲ್ಲ ನೋಡುವಾಗ ನಿಂಗೇನು ಅನ್ಸಲ್ವಾ? ನಾನು ಹೀರೋಯಿನ್ ಆಗ್ಬೋದಿತ್ತು ಅನಿಸುತ್ತೆ, ಆದರೆ ನನಗೆ ಲಕ್ಕೆ ಇಲ್ಲ. ಹೋಗಲಿ, ನೀನು ನಿನ್ನ ಗಂಡ ಜೊತೇಲಿರೋ ಥರ ಏನಾದರೂ ಕನ್ಸು ಬೀಳುತ್ತಾ? ಓ, ಸುಮಾರು ಬಿದ್ದಿದೆ. ಹೌದಾ? ಹೇಳು ಹೇಳು. ಹೋಗಿ ಡಾಕ್ಟರ್, ನನಗೆ ಇದೇ ಬೇಕಾಗಿರೋದು. ಹೇಳು ಹೇಳು. ಅದು ಅವರು ಚಟ್ಟಿ ಬನೀನ್ ಹಾಕೊಂಡಿರ್ತಾರ? ಹಾಕೊಂಡಿರ್ತಾರ. ಹೋಗ್ಲಿ ಬಿಡು. ಆಮೇಲೆ ನಾನು ಸೋಫಾ ಮೇಲೆ ಕುತ್ಕೊಂಡಿರ್ತೀನ. ಕುತ್ಕೊಂಡು ಅವರು ನೆಲ ಒರೆಸ್ತಿರ್ತಾರೆ, ನಾನು ಫ್ರೂಟ್ಸ್ ತಿಂತಿರ್ತೀನಿ. ಇನ್ನೊಂದು ಕನ್ಸು ಬಿದ್ದಿತ್ತು, ಸಖತ್ತಾಗಿತ್ತು. ಹೌದಾ? ಹೇಳು. ಅವರು ಮೇಲಿರ್ತಾರೆ, ನಾನು ಕೆಳಗಿರ್ತೀನಿ. ಹೌದಾ? ಮೇಲೆ ಏನು ಮಾಡ್ತಿರ್ತಾರೆ? ಫ್ಯಾನ್ ಧೂಳು ಒರೆಸ್ತಾ ಇರ್ತಾರೆ. ನೀನು ಕೆಳಗೆ ಏನು ಮಾಡ್ತಿರ್ತೀಯಮ್ಮ? ಗೇಮ್ ಮಾಡ್ತಿರ್ತೀನಿ. ಇನ್ನೊಂದು ಕನ್ಸು ಬಿದ್ದಿತ್ತು, ಸಖತ್ತಾಗಿ ಸೂಪರಾಗಿತ್ತು. ಅಮ್ಮ, ತಾಯಿ, ಸಾಕು ನಿನ್ನ ಕನಸು, ನಿಂಗೆ ಇದೆಲ್ಲ ವರ್ಕೌಟಾಗಲ್ಲ. ಹೋಗಲಿ. www.jinchak.kachabadam ವಿಡಿಯೋಸ್ ನೋಡ್ತಾ ಇದ್ರೆ ನಿಂಗೇನು ಅನಿಸುತ್ತೆ ನೋಡು? ಈ ಹಾಟ್ ವಿಡಿಯೋಸ್ ನೋಡ್ತಾ ಇದ್ರೆ ನಿಂಗೇನು ಅನಿಸುತ್ತೆ? ಏನೇನೋ ಅನ್ನಿಸ್ತಾ ಇದೆ. ಹೌದಾ? ಏನನ್ನಿಸ್ತಿದೆ? ಇವ್ರಿಗೆ ಯಾರಿಗೂ ಮಾನ ಮರ್ಯಾದಿನ ಇಲ್ಲ ಅನ್ನಿಸ್ತಿದೆ. ಇವ್ರ ಅಡ್ರೆಸ್ ಕೊಡಿ, ನಾನೊಂದು ಹಳೆ ಬಟ್ಟೆ ಕಳಿಸ್ತೀನಿ. ಬಟ್ಟೆನೇ ಹಾಕ್ಕೊಂಡಿಲ್ಲ.
ನಿನಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಡೈರೆಕ್ಟಾಗೆ ಹೇಳಬೇಕು. ಬಾಯ್. ಇದೆಲ್ಲ ನಮ್ಮಮ್ಮ ಹೇಳ್ಕೊಟ್ಟಿಲ್ಲ ನನಗೆ. ಇದನ್ನೆಲ್ಲ ನಿಮ್ಮಮ್ಮ ಹೇಳ್ಕೊಡದೆ ಅದು ಹೆಂಗೆ ಅಮ್ಮ ಆದ್ಲು ಅನ್ನೋದೇ ನಂಗೆ ಡೌಟು. ಆಗಲ್ಲ, ಸೀರಿಯಸ್ ಆಗಿ ಇವತ್ತೇ ಮೀಟಿಂಗ್ ಆಗಬೇಕು, ಎಲ್ಲರೂ ಸೇರಿಸ್ತೀನಿ. ಡಾಕ್ಟ್ರೇ, ನೀವು ಹಿಂಗೆ ಬೆರಳು ಅಲ್ಲಾಡಿಸ್ತಾ ಇದ್ರೆ ನನ್ಗೆ ಒಳಗಡೆನೂ ಅಲ್ಲಾಡ್ತಿರುತ್ತೆ. ಹಾರ್ಟು ಹಾರ್ಟು, ದಯವಿಟ್ಟು ಪ್ಲೀಸ್ ಏನಾಯ್ತು ಅಂತ ರಿಸಲ್ಟ್ ಹೇಳ್ಬಿಡಿಪ್ಪ. ನೋಡಿ ಮಿಸ್ಟರ್ ಮುತ್ತು, ಇಲ್ಲಿ ಬೆಡ್ರೂಮ್ ಪ್ರಾಬ್ಲಮ್ ನಿಮಗಿಲ್ಲ. ನಿಮ್ಗಿದ್ಯಾ? ಅರೇ ಮಿಸ್ಟರ್ ಮುತ್ತುಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದ? ಇಲ್ಲ ಡಾಕ್ಟ್ರೆ, ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಮುತ್ತು ಬೆಡ್ರೂಮಿಂದನೇ ಫೋನ್ ಮಾಡ್ತಾ ಇದ್ದೀನಿ ಅತ್ತೆ, ನನ್ನ ಕೈಯಲ್ಲಿ ಆಗಲ್ಲ 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 ಅಂತಿದ್ದ. ಅದು ಅಲ್ಲದೆ ಲಾಸ್ಟಲ್ಲಿ ನಿಮಗೆ ಮೊಮ್ಮಗೂ ಸಿಗೋ ಡೌಟು ಅಂತ ಹೇಳ್ದ. ಅಯ್ಯೋ, ಅವ್ರು ಹೇಳಿರೋದು ಕರೆಕ್ಟಾಗೇ ಇದೆ, ಅದ್ರ ಅರ್ಥ ಅದಲ್ಲ. ನಿಮ್ಮ ಮಗಳಿಗೆ ಆ ಪರಿಜ್ಞಾನ ಇಲ್ವಲ್ರಿ? ರೀ, ನನ್ನ ಮಗಳಿಗೆ ಏನ್ರಿ ಕಮ್ಮಿ ಆಗಿದೆ? ಐಟಿಂದ ಸರಿ ಎಲ್ಲ ಕಮ್ಮಿನೇ ಇದೆ. ಮಮ್ಮಿ, ಆ ಡಾಕ್ಟರ್ ಸರಿ ಇಲ್ಲ, ಕಿವಿಲಿ ಏನೇನೋ ಹೇಳ್ತಾರೆ. ಹಂಗೆ ನಿಮ್ಮಮ್ಮ ಅಮ್ಮ ಹೆಂಗಾದ್ಲು ಅಂತ ಕೇಳ್ತಾರೆ. ಅಮ್ಮ ಹೇಗಾಗೋದು ಅಂತ ಗೊತ್ತಿಲ್ಲದೆ ನೀನು ಡಾಕ್ಟರ್ ಆಗ್ಬಿಟ್ಟ. ನೋಡು ಮಗಳೇ, ಈ ಕೌನ್ಸಿಲಿಂಗ್ ಸೆಂಟರ್ ಸರಿ ಇಲ್ಲ, ಬರ್ತಾ ಆ ಮೂಲೆಯಲ್ಲಿ ವ್ಯಾನ್ ನಿಲ್ಸಿದ್ನಲ್ಲ, ಅವನ ಹತ್ರ ಹೋಗೋಣ ನಾವು. ಮುತ್ತು, ನಾವು ಅಲ್ಲೇ ಹೋಗೋಣ, ಯಾರು ಸರಿ ಇಲ್ಲ. ಬಾ ಬಾ ಮುತ್ತು, ಬೇಗ ಬಾ. ನೋಡಿ ಮಿಸ್ಟರ್ ಮುತ್ತು, ಇಲ್ಲಿ ಕೌನ್ಸಿಲಿಂಗ್ ಬೇಕಾಗಿರೋದು ನಿಮಗಾಗ್ಲಿ ನಿಮ್ಮ ಶ್ರೀಮತಿ ಅವ್ರಿಗಲ್ಲ, ಮತ್ತೆ ನಿಮ್ಮ ಅತ್ತೆಗೆ. ಕರೆಕ್ಟ್ ಆಗಿ ಹೇಳಿದ್ರಿ, ಥ್ಯಾಂಕ್ ಯು. ಡಾಕ್ಟ್ರೆ, ನಂಗೊಂದು ಡೌಟು, ನೀವು ಯಾಕೆ ಹಿಂದ್ಗಡೆ ಲೈಟ್ ಬಿಟ್ಕೊಂಡಿದ್ದೀರಾ? ಬರೋ ಪೇಷಂಟ್ಸು ಮೂಡಲ್ಲಿರಲಿ. ಹಂಗಂದ್ರೆ ಬಿಯರು ಚಿಪ್ಸ್ ಎಲ್ಲ ತರಿಸಿದ್ರೆ ಮೂಡ್ ಇನ್ನೂ ಚೆನ್ನಾಗಿರುತ್ತೆ. ಬಿಯರ್ ಅದು ಬಿಯರ್, ನಿಮಗೆ ಕೌನ್ಸಿಲಿಂಗ್ ಮಾಡಿ ನಾವಿಬ್ರು ಕೌನ್ಸಿಲಿಂಗ್ ಹೋಗಬೇಕಾಗಿದೆ. ಬನ್ನಿ ಮದನ್. ಮೂಡ್ ಲೈಟ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಯ್ಯೋ, ಅದು ಯಾವುದೋ ಸ್ವಾಮೀಜಿನ ಕರೆಸಿ ಬಗ್ಸಿ ಬಗ್ಸಿ ಸೊಂಟನೇ ಮುರಿಸ್ಬಿಟ್ಲು. ಇವತ್ತು ಇವನು ಯಾರೋ ಡಾಕ್ಟ್ರ್ ಹತ್ರ ಕರ್ಕೊಂಬಂದು ಮಾತಾಡಿಸ್ತಾ ಇದ್ದಾಳೆ. ಇನ್ನೂ ಪ್ರಪಂಚದಲ್ಲಿ ಏನೇನು ತೋರಿಸ್ತಾಳೋ ನಮ್ಮ ಅತ್ತೆ. ಅತ್ತೆ, ಎಂಥ ಮಗಳನ್ನ ಎತ್ತೆ ಇವನೇ. ಮೇಡಮ್ ಗಂಡ, ಮೇಡಮ್ ಗಂಡ.